ಹಾಯ್ ಫ್ರೆಂಡ್ಸ್ ನಮಸ್ತೆ ಸ್ಪರ್ಧಾ ಭಾರತಿ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬ ಕನ್ಫ್ಯೂಸ್ ಆಗುವಂತಹ ಮೂರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ಕೊಡ್ತೀನಿ ಆ ಮೂರು ವಿಷಯಗಳು ಯಾವುದು ಅಂತ ಹೇಳೋದಾದರೆ ಒಂದು ಅಷ್ಟಪ್ರಧಾನರು ಎರಡು ಅಷ್ಟ ದಿಗ್ಗಜರು ಮೂರು ನವರತ್ನರು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ನಾವು ಮೊದಲಿಗೆ ಅಷ್ಟ ದಿಗ್ಗಜರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಯಾವ ಸಾಮ್ರಾಜ್ಯಕ್ಕೆ ಸೇರಿದ್ದರು ಆ ಸಾಮ್ರಾಜ್ಯದಲ್ಲಿದ್ದಂತಹ ರಾಜ ಯಾರು ಮತ್ತು ಆ ವಂಶ ಯಾವುದು ಹಾಗಾದರೆ ಅಷ್ಟ ದಿಗ್ಗಜರು ಎಂದು ಯಾರನ್ನು ಕರೆಯುತ್ತಾರೆ ಇಷ್ಟು ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗಾದರೆ ಅಷ್ಟ ದಿಗ್ಗಜರು ಅಂತ ಹೇಳೋದಾದರೆ ಇವರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು ಹಾಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಈ ಅಷ್ಟ ದಿಗ್ಗಜರು ಹಾಗಾದರೆ ಇಲ್ಲಿ ಅಷ್ಟ ದಿಗ್ಗಜರು ಎಂದರೆ ಯಾರು ಅಂತ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು ಒಟ್ಟು ಎಂಟು ಮಂದಿ ತೆಲುಗು ಮಹಾಕವಿಗಳನ್ನು ನಾವು ಅಷ್ಟ ದಿಗ್ಗಜರು ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಅಷ್ಟದಿಗ್ಗಜರು ಯಾವ ವಂಶದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಟ್ಟು ನಾಲ್ಕು ವಂಶಗಳು ಕಂಡುಬರುತ್ತೆ ಮೊದಲನೆಯದಾಗಿ ಸಂಗಮ ಎರಡನೆಯದಾಗಿ ಸಾಳ್ವ ಮೂರನೆಯದಾಗಿ ತುಳುವ ನಾಲ್ಕನೆಯದಾಗಿ ಅರವೀಡು ಈ ನಾಲ್ಕು ವಂಶಗಳಲ್ಲಿ ಅಷ್ಟದಿಗ್ಗಜರು ಯಾವ ವಂಶದಲ್ಲಿ ಕಂಡುಬರ್ತಾರೆ ಅಂತ ಹೇಳಿದ್ರೆ ತುಳುವ ವಂಶದಲ್ಲಿ ಕಂಡುಬರ್ತಾರೆ ಹಾಗಾದರೆ ಆ ಅಷ್ಟ ದಿಗ್ಗಜರು ಯಾರು ಮತ್ತು ಅವರು ಬರೆದಂತಹ ಪ್ರಮುಖ ಕೃತಿಗಳ ಬಗ್ಗೆ ತಿಳ್ಕೊಂಡು ಬರೋಣ ಈ ಒಂದು ವಿಷಯದ ಮೇಲೆ ತುಂಬ ಸಲ ಎಕ್ಸಾಮಲ್ಲಿ ಕ್ವಶನನ್ನು ಕೇಳಿದರೆ ಇದರ ಕವಿಗಳು ಮತ್ತು ಅದರ ಕೃತಿ ಯಾವುದು ಅಂತ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಹಾಗಾದರೆ ಈ ಎಂಟು ಅಷ್ಟ ದಿಗ್ಗಜರು ಯಾರು ಅಂತ ಹೇಳೋದಾದರೆ ಮೊದಲನೆಯದಾಗಿ ಅಲ್ಲಾಸಾನಿ ಪೆದ್ದಣ್ಣ ಅವರು ಬರೆದಂತಹ ಕೃತಿ ಮನುಚರಿತಮು ಎರಡನೆಯದಾಗಿ ನಂದಿ ತಿಮ್ಮಣ್ಣ ಅವರು ಬರೆದ ಕೃತಿ ಪಾರಿಜಾತ ಪಹರಣಮಂ ಮೂರನೆಯದಾಗಿ ರಾಮರಾಜ್ಯ ಭೂಷಣಡು ವಸುಚರಿತಮ್ ನಾಲ್ಕನೆಯದಾಗಿ ರಾಮಭದ್ರುಡು ರಾಮಾಭ್ಯುದಯಂ ಐದನೆಯದಾಗಿ ತೆನಾಲಿ ರಾಮಕೃಷ್ಣ ತುಂಬಾ ಇಂಪಾರ್ಟೆಂಟ್ ತೆನಾಲಿ ರಾಮಕೃಷ್ಣ ಇವ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಸಾನಿ ಪೆದ್ದಣ್ಣ ಮತ್ತು ತೆನಾಲಿ ರಾಮಕೃಷ್ಣ ಪಿಂಗಳ್ಳಿ ಸೂರಣ್ಣ ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಪಾಯಿಂಟನ್ನು ಮಾಡಿಟ್ಕೊಳ್ಳಿ ಹಾಗಾದರೆ ತೆನಾಲಿ ರಾಮಕೃಷ್ಣ ಅಂತ ಹೇಳೋದಾದರೆ ಪಾಂಡುರಂಗ ಮಹಾತ್ಯಂ ಉದ್ಭಟರಾಧ್ಯ ಚರಿತಮಂ ಈ ಎರಡೂ ಕೃತಿಗಳು ತೆನಾಲಿ ರಾಮಕೃಷ್ಣಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಆರನೆಯದಾಗಿ ಮಾದಯ್ಯ ಗಾರಿ ಮಲ್ಲಣ್ಣ ಇವರು ಬರೆದಂತಹ ಕೃತಿ ರಾಜಶೇಖರ ಚರಿತ್ರೆ ಇಲ್ಲಿ ರಾಜಶೇಖರ ಚರಿತ್ರೆ ಕನ್ಫ್ಯೂಸ್ ಆಗೋದಕ್ಕೆ ಈ ಕ್ವಶನ್ನ ತುಂಬ ಸಲ ಕೇಳಿದ್ದಾರೆ ಸೊ ಇದನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆವೆನ್ ಪಿಂಗಳ್ಳಿ ಸೂರನ್ನ ಇವರು ಬರೆದಂತಹ ಕೃತಿ ರಾಘವ ಪಾಂಡವಿಯಮು ಮತ್ತು ಕಾಲಪೂರ್ಣೋದಯಂ ನೆಕ್ಸ್ಟ್ ಎಂಟನೆಯದಾಗಿ ದೂರ್ಜಟಿಯವರು ಬರೆದಂತಹ ಕಾಳ ಅಸ್ಥಿ ಮತ್ತು ಮಹಾತ್ಮೆಯಂ ಇಷ್ಟು ಅಷ್ಟ ದಿಗ್ಗಜರಿಗೆ ಸಂಬಂಧಪಡುವಂತಹ ವಿಷಯವಾಗಿದೆ ನೆಕ್ಸ್ಟ್ ಎರಡನೆಯದಾಗಿ ನೋಡೋದಾದರೆ ಅಷ್ಟಪ್ರಧಾನರು ಇವಾಗ ತಿಳ್ಕೊಂಡಿದ್ದು ಅಷ್ಟ ದಿಗ್ಗಜರ ಬಗ್ಗೆ ಈಗ ತಿಳ್ಕೊಳ್ತಾ ಇರೋದು ಅಷ್ಟಪ್ರಧಾನರ ಬಗ್ಗೆ ಹಾಗಾದರೆ ಈ ಅಷ್ಟಪ್ರಧಾನರು ಯಾವ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ಮರಾಠ ಸಾಮ್ರಾಜ್ಯದಲ್ಲಿ ಕಂಡುಬರ್ತಾರೆ ಹಾಗೂ ಪ್ರಸಿದ್ಧ ಅರಸನಾದಂತಹ ಶಿವಾಜಿ ಮಹಾಶಯನ ಕಾಲದಲ್ಲಿದ್ದ ಅಷ್ಟಪ್ರಧಾನರು ಯಾರು ಅಂತ ಕೇಳಿದ್ರೆ ಕೇಂದ್ರದಲ್ಲಿ ತನ್ನ ಸಲಹೆಗೆ ಎಂಟು ಮಂತ್ರಿಯನ್ನು ಒಳಗೊಂಡಂತಹ ಒಂದು ಸಮಿತಿಯನ್ನು ಅಷ್ಟಪ್ರಧಾನರು ಅಂತ ಕರಿಬಹುದು ಹಾಗಾದರೆ ಆ ಅಷ್ಟಪ್ರಧಾನರುಗಳು ಯಾರ್ಯಾರು ಮತ್ತು ಅವರು ಮಾಡುತ್ತಿದ್ದಂತಹ ಕೆಲಸ ಕಾರ್ಯಗಳೇನು ಎಂಬುದರ ತಿಳ್ಕೊಂಡು ಬರೋಣ ಹಾಗಾದರೆ ಇಲ್ಲಿ ಮೊದಲನೆಯದಾಗಿ ಒಂದು ಪೇಶ್ವೆ ಆಡಳಿತ ಯಂತ್ರದ ಮೇಲ್ವಿಚಾರಕ್ಕಾಗಿರ್ತಾರೆ ಎರಡನೆಯದಾಗಿ ಅಮಾತ್ಯ ಹಣಕಾಸು ಮತ್ತು ಸಾರ್ವಜನಿಕ ಲೆಕ್ಕಪತ್ರಗಳ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ ಮೂರನೆಯದಾಗಿ ಮಂತ್ರಿ ಇವರು ಆಸ್ಥಾನದ ವ್ಯವಹಾರಗಳ ದಾಖಲೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡ್ತಾ ಇರ್ತಾರೆ ನಾಲ್ಕನೆಯದಾಗಿ ಸಮಂತ ಇವರು ವಿದೇಶಾಂಗ ವ್ಯವಹಾರಗಳು ಅದ್ರ ಬಗ್ಗೆ ಆದರೆ ಇಲ್ಲಿ ವಿದೇಶಾಂಗ ವ್ಯವಹಾರಗಳು ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ ಒಂದು ಯುದ್ಧ ಎರಡನೆಯದಾಗಿ ಶಾಂತಿ ಒಪ್ಪಂದ ಮೂರನೆಯದಾಗಿ ಸೇನಾ ನೆರವಿನ ಬಗ್ಗೆ ಮಾಹಿತಿಯನ್ನು ಇವರು ನೀಡ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಐದನೆಯದಾಗಿ ಸಚಿವ ಇಲ್ಲಿ ಸಚಿವ ಅಂತ ಹೇಳಿದ್ರೆ ಗೃಹ ಮಂತ್ರಿ ನೆಕ್ಸ್ಟ್ ಆರನೆಯದಾಗಿ ಪಂಡಿತ್ ರಾವ್ ಇವರನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಧರ್ಮಾಧ್ಯಕ್ಷ ಅಂತ ಕರೀತಾರೆ ಹಾಗಾದರೆ ಧರ್ಮಾಧ್ಯಕ್ಷ ಏನು ಕೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂತೇಳಿದ್ರೆ ಧಾರ್ಮಿಕ ದಾನ ದತ್ತಿಗಳ ವ್ಯವಹಾರವನ್ನು ನೋಡ್ಕೊಳ್ತಾ ಇರ್ತಾರೆ ನ್ಯಾಯಾಧೀಶ ಇವರು ನ್ಯಾಯಾಡಳಿತದ ಮುಖ್ಯಸ್ಥರು ನೆಕ್ಸ್ಟ್ ಕೊನೆಯದಾಗಿ ಸೇನಾಪತಿ ಇವರು ಸೇನೆಯ ದಂಡನಾಯಕ ಇವರಾಗಿರ್ತಾರೆ ಇಷ್ಟು ವಿಷಯ ಕೂಡ ಅಷ್ಟಪ್ರಧಾನರ ಬಗ್ಗೆ ತಿಳ್ಕೊಳ್ಬೋದಾಗಿದೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೊಂದು ನೋಡೋದಾದರೆ ನವರತ್ನಗಳು ಹಾಗಾದರೆ ಈ ನವರತ್ನಗಳು ಯಾವ ಸಾಮ್ರಾಜ್ಯದಲ್ಲಿ ಕಂಡುಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸುವರ್ಣಯುಗ ಎಂದು ಕರೆಯಲ್ಪಡುವಂತಹ ಗುಪ್ತ ಸಾಮ್ರಾಜ್ಯದಲ್ಲಿ ಇವರು ಕಂಡುಬರ್ತಾರೆ ಹಾಗಾದರೆ ಯಾರ ಆಸ್ಥಾನದಲ್ಲಿ ಕಂಡುಬರ್ತಾರೆ ಅಂತ ಹೇಳೋದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಈ ಒಂದು ನವರತ್ನಗಳು ಕಂಡುಬರ್ತಾರೆ ಹಾಗಾದರೆ ಈ ನವರತ್ನಗಳು ಅಂತ ಯಾರನ್ನು ಕರೀತಾರೆ ಅಂತ ಹೇಳಿದ್ರೆ ಒಂಬತ್ತು ಮಂದಿ ವಿದ್ವಾನ್ ಮಣಿಗಳನ್ನು ನವರತ್ನಗಳು ಅಂತ ಕರೀತಾರೆ ಹಾಗಾದರೆ ನಾವು ಆ ನವರತ್ನಗಳು ಬಗ್ಗೆ ಸಂಪೂರ್ಣವಾಗಿ ಮತ್ತು ಅವರು ಬರೆದಂತಹ ಕೃತಿಗಳ ಬಗ್ಗೆ ತಿಳ್ಕೊಂಡು ಬರೋಣ ಈ ಒಂದು ನವರತ್ನತ್ರಯಗಳಲ್ಲಿ ಕರ್ತೃ ಮತ್ತು ಕೃತಿ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ನವರತ್ನಗಳಲ್ಲಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಳಿದಾಸ ಆಗಿರ್ಬೋದು ಅಮರಸಿಂಹ ಆಗಿರ್ಬೋದು ವರಹ ಮಿಹಿರ ಆಗಿರ್ಬೋದು ಇವರ ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಈ ಈ ಒಂದು ವಿಷಯವನ್ನು ಆದಷ್ಟು ನೋಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವಾಗವಾಗ ಈ ಒಂದು ಕೃತಿಗಳನ್ನು ರಿವಿಸೈನ್ ರಿವಿಸನ್ ಮಾಡ್ತಿರೋದು ತುಂಬಾ ಒಳ್ಳೆಯದು ಅನಿಸುತ್ತೆ ಹಾಗಾದರೆ ಅಮರಸಿಂಹ ಬರೆದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಅಮರಕೋಶ ತುಂಬ ಸಲ ಎಕ್ಸಾಂಪಲ್ ಕೇಳಿದ್ದಾರೆ ನೆಕ್ಸ್ಟ್ ಧನ್ವಂತರಿ ನಮ್ಮ ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಆಯುರ್ವೇದ ನಿಘಂಟು ಎಂಬ ಕೃತಿಯನ್ನು ಬರೆದಿದ್ದಾರೆ ಹಾಗಾದರೆ ಮೊದಲನೆಯದಾಗಿ ನಾವು ನೋಡ್ಕೊಂಡು ಬರೋದಾದ್ರೆ ಅಮರಸಿಂಹ ಬರೆದಿರೋದು ಅಮರ ಕೋಶ ಎರಡನೆಯದಾಗಿ ಧನ್ವಂತರಿ ಬರೆದಿರೋದು ಆಯುರ್ವೇದ ನಿಘಂಟು ಮೂರನೆಯದಾಗಿ ಘಟಕರ್ಪರ ಇವರು ಬರೆದಂತಹ ಕಾವ್ಯ ಘಟಕರ್ಪರ ಕಾವ್ಯ ನೆಕ್ಸ್ಟ್ ನಾಲ್ಕನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಕಾಳಿದಾಸ ಇವರು ಬರೆದಂತಹ ಕೃತಿಗಳು ಶಾಕುಂತಲ ಆಗಿರ್ಬೋದು ಮೇಘದೂತ ಆಗಿರ್ಬೋದು ಕುಮಾರ ಸಂಭವ ಆಗಿರ್ಬೋದು ಇಷ್ಟು ಕೂಡ ಎಲ್ಲ ಎಕ್ಸಾಂಪಲ್ ಬಂದಿರೋ ಅಂಥದ್ದು ನೆಕ್ಸ್ಟ್ ಐದನೆಯದಾಗಿ ವೇತಲ ಭಟ್ಟ ಇವರು ಬರೆದಂತಹ ಕೃತಿ ಮಂತ್ರಶಾಸ್ತ್ರ ನೆಕ್ಸ್ಟ್ ಆರನೆಯದಾಗಿ ಶಂಕು ಶಂಕು ಅಂದರೆ ಶಿಲ್ಪಿ ಅಂತ ಅರ್ಥ ಇವರು ಬರೆದಂತಹದ್ದು ಶಿಲ್ಪಶಾಸ್ತ್ರ ನೆಕ್ಸ್ಟ್ ಏಳನೆಯದಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವರಹ ಮಿಹಿರ ಅವರು ಬರೆದಂತಹ ಕೃತಿ ಬೃಹತ್ ಸಂಹಿತ ಪಂಚ ಸಿದ್ಧಾಂತಿಕ ಬೃಹತ್ ಜಾತಕ ನೆಕ್ಸ್ಟ್ ಎಂಟನೆಯದಾಗಿ ವರರುಚಿ ಇವರು ವ್ಯಾಕರಣಕಾರ ಇವರು ಬರೆದಂತಹ ಕೃತಿ ವ್ಯಾಕರಣ ನೆಕ್ಸ್ಟ್ ಒಂಬತ್ತನೆಯದಾಗಿ ಹರಿಸೇನ ಇಷ್ಟು ಕೂಡ ನವರತ್ನಗಳಿಗೆ ಸಂಬಂಧಪಟ್ಟಿದ್ದ ಆಗಿದೆ ಈ ಮೂರೂ ವಿಷಯಗಳು ಕೂಡ ಎಕ್ಸಾಮ್ ಪರ್ಪಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಅಷ್ಟ ದಿಗ್ಗಜರು ಆಗಿರ್ಬೋದು ನೆಕ್ಸ್ಟ್ ಅಷ್ಟ ಪ್ರಧಾನರು ಆಗಿರ್ಬೋದು ಈ ಇಷ್ಟು ವಿಷಯಗಳ ಬಗ್ಗೆ ಆಗಾಗ ನೋಡ್ಕೊಳ್ತಿರೋದು ತುಂಬಾ ಒಳ್ಳೆಯದು ಅನಿಸುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು